ನಮಸ್ಕಾರ ಕೋಡಿಂಗ್ ಪ್ರಾಜೆಕ್ಟ್ಸ್ ಇನ್ ಪೈಥಾನ್ ಕಲಿಯೋಣ ಕೋರ್ಸ್ಗೆ ಸ್ವಾಗತ ಇವತ್ತು ನಾವು ಪೈಥಾನ್ನಲ್ಲಿ ಫಿಜ್ ಬಜ್ ಅನ್ನುವ ಒಂದು ಸಿಂಪಲ್ ಅಪ್ಲಿಕೇಶನ್ನ ಯಾವ ಥರ ಡೆವಲಪ್ ಮಾಡೋದು ಅಂತ ಕಲಿಯೋಣ ಬನ್ನಿ ಮೊದಲನೇದಾಗಿ ಈ ಫಿಜ್ ಬಜ್ ಅಂದರೆ ಏನು ಅಂತ ಗೊತ್ತಿಲ್ಲದಿರೋರಿಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಸುವ ಪ್ರಯತ್ನ ಮಾಡ್ತೀನಿ ನೀವು ಅದರ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ನ ಪ್ರಿಂಟ್ ಮಾಡಬೇಕು ಅಂತ ಇಟ್ಕೊಳ್ಳಿ ಇವಾಗ ನಾನು ಇಲ್ಲಿ 1 to 15 ತಗೊಂಡಿದ್ದೀನಿ 1, 2, 3, 4, 5, 6, 7, 8, 9, 10, 11, 12, 13, 14, 15 ಇಲ್ಲಿ ಎಲ್ಲ ನಂಬರ್ಸು ಹಾಗಿದ್ದಾಗೆ ಪ್ರಿಂಟ್ ಆಗಿದೆ ಬಟ್ ನಾನೇನಾರ ಒಂದು ಮಧ್ಯದಲ್ಲಿ ಒಂದು ಲಾಜಿಕ್ ಕೊಟ್ಬಿಟ್ಟು ನಂಬರ್ ಬದಲು ಬೇರೆ ವ್ಯಾಲ್ಯೂಸ್ನ ಪ್ರಿಂಟ್ ಮಾಡಿ ಅಂತ ಹೇಳ್ದೆ ಅಂತ ಅನ್ಕೊಳ್ಳಿ ನಾನು ಈ ಫಿಜ್ ಬಜ್ ಲಾಜಿಕ್ ಅಲ್ಲಿ ತಗೊಂಡಿರೋದು ಏನಂದ್ರೆ ಯಾವ್ಯಾವ ನಂಬರು 3 ಡಿವೈಡ್ ಆಗುತ್ತೆ ಆ ನಂಬರ್ ಬದಲು ನನಗೆ ಫಿಜ್ ಅಂತ ಪ್ರಿಂಟ್ ಆಗಬೇಕು ಯಾವ್ಯಾವ ನಂಬರು 5 ಡಿವೈಡ್ ಆಗುತ್ತೆ ಅವಾಗ ನನಗೆ ನಂಬರ್ ಬದಲು ಬಜ್ ಅಂತ ಪ್ರಿಂಟ್ ಆಗಬೇಕು ಅಕಸ್ಮಾತ್ ನಂಬರು 3 ಡಿವೈಡ್ ಆಗುತ್ತೆ 5 ಡಿವೈಡ್ ಆಗುತ್ತೆ ಅಂದಾಗ ನನಗೆ ಫಿಜ್ ಬಜ್ ಅಂತ ಪ್ರಿಂಟ್ ಆಗಬೇಕು ನೋಡಿ ಈ ತರ ಲಾಜಿಕ್ 3 ಬದಲು ಫಿಜ್ 5 ಬದಲು ಬಜ್ 6 ಬದಲು ಫಿಜ್ 9 ಬದಲು ಫಿಜ್ 10 ಬದಲು ಬಜ್ 12 ಬದಲು ಫಿಜ್ 15 ಫಿಜ್ ಬಜ್ ಯಾಕೆಂದ್ರೆ ಅವೆರಡು 3 ಮತ್ತೆ 5 ಎರಡರಿಂದನು ಡಿವೈಡ್ ಆಗುತ್ತೆ ಈ ತರ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ ಅಲ್ಲಿ ನನಗೆ ಬೇಕಾಗಿರೋ ಲಾಜಿಕ್ನ ಹಾಕಿ ಅದ್ರ ಬದಲು ಬೇರೆ ಯಾವ್ದಾರ ಒಂದು ಸ್ಟ್ರಿಂಗ್ ನ ರೀಪ್ಲೇಸ್ ಮಾಡೋದನ್ನ ನಾವು ಇಲ್ಲಿ ಫಿಜ್ ಬಜ್ ಅಪ್ಲಿಕೇಶನ್ ಮುಖಾಂತರ ಕಲಿತೀವಿ ಈ ಅಪ್ಲಿಕೇಶನ್ ನ ಯಾತಕ್ಕೋಸ್ಕರ ನಾವು ಕೋಡ್ ಮಾಡ್ತಾ ಇದ್ದೀವಿ ಅಂದ್ರೆ ಇದರಲ್ಲಿ ನಾವು ರೇಂಜ್ ಫಂಕ್ಷನ್ ಯಾವ ತರ ಯೂಸ್ ಮಾಡೋದು ಅಂತ ಕಲಿತೀವಿ ಆಮೇಲೆ ನಾನು ಇಲ್ಲಿ ನಿಮ್ಗೆ ಹೇಳ್ದಂಗೆ ಸೀಕ್ವೆನ್ಸ್ ಆಫ್ ನಂಬರ್ಸ್ ಬೇಕಾಗಿರೋದ್ರಿಂದ ನೀವು ಅದ್ರ ಮುಖಾಂತರ ಲೂಪ್ ಮಾಡ್ತಾ ಇರ್ಬೇಕು ರೀಪ್ಲೇಸ್ ಆಗತ್ತೋ ಇಲ್ವಂತ ಅದಕ್ಕೆ ನಾನು ಇಲ್ಲಿ ಫಾರ್ ಲೂಪ್ ಯಾವ ತರ ಯೂಸ್ ಮಾಡೋದು ಅಂತ ಕೂಡ ಕಲಿತೀವಿ ನಂತರ ನೀವೇ ನೋಡಿದಾಗೆ ಇಲ್ಲಿ 3-4 ಕಂಡೀಷನ್ ಇದೆ ಅಂದ್ರೆ ನಂಬರ್ 3 ಮತ್ತೆ 5 ಡಿವೈಡ್ ಆದ್ರೆ ಫಿಜ್ ಬಜ್ ಅದೊಂದು ಕಂಡೀಷನ್ ಇಲ್ಲ ಅಂದ್ರೆ ಬರೀ 3 ಡಿವೈಡ್ ಆದ್ರೆ ಫಿಜ್ ಬರೀ 5 ಡಿವೈಡ್ ಆದ್ರೆ ಬಜ್ ಏನು ಇಲ್ಲ ಅಂದ್ರೆ ನಂಬರ್ ಹಾಗಿದ್ದಾಗೆ ಪ್ರಿಂಟ್ ಆಗ್ಬೇಕು ಈ ತರ ಮಲ್ಟಿಪಲ್ ಕಂಡೀಷನ್ಸ್ ನ ನಾವು ಇಫ್ ಎಲ್ಸ್ ಲೂಪ್ ಅಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡೋದು ಅಂತ ಕೂಡ ನಾವು ಈಸಿಯಾಗಿ ಕಲಿತೀವಿ ಈಗ ನಾವು ಈ ಪ್ರಾಜೆಕ್ಟ್ ನ ಬರೆದು ಯಾವ ತರ ವರ್ಕ್ ಆಗತ್ತೆ ಅಂತ ಕಲಿಯೋಣ ಬನ್ನಿ ನಾನು ನಿಮ್ಗೆ ತಿಳಿಸ್ಕೊಟ್ಟ ಹಾಗೆ ಫಸ್ಟ್ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ ನಮ್ಗೆ ಬೇಕಲ್ವಾ ಅದಕ್ಕೆ ನಾನು ಫಾರ್ ಲೂಪ್ ಹಾಕ್ತೀನಿ ಫಾರ್ ನಂಬರ್ ಇನ್ ರೇಂಜ್ ರೇಂಜ್ ಅನ್ನೋದು ಪೈಥಾನ್ ಅಲ್ಲಿ ಒಂದು ಇನ್ಬಿಲ್ಟ್ ಫಂಕ್ಷನ್ ಇವಾಗ ನಾನು ರೇಂಜ್ ಆಫ್ 50 ಅಂತ ಕೊಟ್ಟಿದ್ದೀನಿ ಅಂದ್ರೆ ಅದು 0 to 49 ತನಕ ಎಲ್ಲ ನಂಬರ್ಸ್ ಕೊಡತ್ತೆ ಅದೇ ನಾನು ರೇಂಜ್ ಆಫ್ 100 ಅಂತ ಕೊಟ್ರೆ 0 to 99 ನನಗೆ ಕೊಡತ್ತೆ ಸೊ ಅದಕ್ಕೋಸ್ಕರ ನಾನು ರೇಂಜ್ ಫಂಕ್ಷನ್ ನ ಯೂಸ್ ಮಾಡಿದ್ದೀನಿ ಇಲ್ಲಾಂದ್ರೆ ನಾನು ಏನ್ ಮಾಡ್ಬೇಕಾಯ್ತು ನಾರ್ಮಲ್ ಆಗಿ ಜಾವಾ ಎಲ್ಲ ಬಂದ್ರೆ ಏನ್ ಬರೀತಾ ಇದೀವಿ ಫಾರ್ ಐ ಇಸ್ ಈಕ್ವಲ್ ಟು 0, i < 50, i++ ಈ ತರ ಎಲ್ಲ ಒಂದ್ ಸಿಂಟ್ಯಾಕ್ಸ್ ಅಲ್ಲಿ ಬರಿತಾ ಇದ್ವಿ ಬಟ್ ಪೈಥಾನ್ ಅಲ್ಲಿ ಇಟ್ಸ್ ವೆರಿ ಸಿಂಪಲ್ ಫಾರ್ ನಂಬರ್ ಇನ್ ರೇಂಜ್ ಅಂತ ಮಾಡಿದ್ರೆ ಫಾರ್ ಲೂಪ್ ಆ ರೇಂಜ್ ಒಳಗಡೆ ಕನ್ಸಿಡರ್ ಮಾಡಿ ಹೋಗುತ್ತೆ ಇಲ್ಲಿ ನನಗೆ ಮುಖ್ಯವಾಗಿ ಬೇಕಾಗಿರೋದು ಮೊದಲನೇ ಕಂಡೀಷನ್ ಏನದು ಇಫ್ ನಂಬರ್ ಇಸ್ ಡಿವಿಸಿಬಲ್ ಬೈ 3 = 0 ಅಂದ್ರೆ ಇಲ್ಲಿ ಡಿವೈಡ್ ಆಪರೇಷನ್ ಕೊಟ್ಟಿಲ್ಲ ನಾನು ಮಾಡ್ಯುಲಸ್ ಆಪರೇಷನ್ ಯೂಸ್ ಮಾಡ್ತೇನೆ ಮಾಡ್ಯುಲಸ್ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಇದು ನನಗೆ ರಿಮೈಂಡರ್ ಏನು ಅಂತ ಕೊಡತ್ತೆ ಒಂದು ನಂಬರ್ ಇನ್ನೊಂದು ನಂಬರ್ ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಿದ್ರೆ ರಿಮೈಂಡರ್ ನನಗೆ 0 ಬರುತ್ತೆ ಅದಕ್ಕೋಸ್ಕರ ನಂಬರ್ ಮಾಡ್ಯುಲೋ 3 = 0 ಅಂದ್ರೆ 3 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆಗಿದೆ ಅಂಡ್ ನಂಬರ್ ಮಾಡ್ಯುಲೋ 5 = 0 3 ಇಂದನು ಡಿವೈಡ್ ಆಗಬೇಕು ಅಂಡ್ ಅಂತ ಕೊಟ್ಟಿರೋದ್ರಿಂದ ಎರಡು ಕಂಡೀಷನ್ ನನಗೆ ಮೀಟ್ ಆದ್ರೆ ಮಾತ್ರ ಕಂಡೀಷನ್ ಓಕೆ ಆಗಿ ಬರುತ್ತೆ ಒಂದ್ ಕಂಡೀಷನ್ ಫಾಲ್ಸ್ ಆದ್ರೂ ಕೂಡ ಫೈನಲ್ ರಿಸಲ್ಟ್ ನನಗೆ ಫಾಲ್ಸ್ ಆಗುತ್ತೆ ಇಲ್ಲಿ ನಾನೇನ್ ಬರಿಬೇಕು ಪ್ರಿಂಟ್ ಫಿಜ್ ಬಜ್ ಅದೇ ಅಕಸ್ಮಾತ್ ನಂಬರ್ ಬರೀ 3 ಮಾತ್ರ ಡಿವೈಡ್ ಆಗ್ತಾ ಇತ್ತು ಅಂದ್ರೆ ನಾನೇನ್ ಪ್ರಿಂಟ್ ಮಾಡ್ಬೇಕು ಪ್ರಿಂಟ್ ಫಿಜ್ ನಂಬರ್ 5 ಮಾತ್ರ ಡಿವೈಡ್ ಆಗ್ತಾ ಇತ್ತು ಅಂದ್ರೆ ಪ್ರಿಂಟ್ ಬಜ್ ಈ ಮೂರು ಕಂಡೀಷನ್ ಮೀಟ್ ಆಗ್ಲಿಲ್ಲ ಅಂದ್ರೆ ನಾನು ನಂಬರ್ ನ ಹಾಗಿಂದಾಗೆ ಪ್ರಿಂಟ್ ಮಾಡ್ಬೇಕು ಸೊ ಇದು ಈ ಫಂಕ್ಷನ್ ನ ಸಿಂಪಲ್ ಲಾಜಿಕ್ ಇವಾಗ ಇದು ನಚ್ಚಲಿ ರನ್ ಮಾಡಿ ನೋಡೋಣ ನೋಡಿ ಇಲ್ಲಿ ನೀವು ನೋಡ್ಬೋದು ಫಸ್ಟ್ 0 ಶುರು ಆಗಿದೆ 1, 2, 3 ಬದಲು ಇಲ್ಲಿ ಫಿಜ್ ಅಂತ ಪ್ರಿಂಟ್ ಆಯ್ತು 4 ಹಾಗೆ ಇದೆ 5 ಬದಲು ಬಸ್ 6 ಬದಲು ಫಿಜ್ ಎರಡು ನಂಬರ್ ಡಿವೈಡ್ ಆಗೋದು ಯಾವ್ದು 15 ಅಲ್ವಾ ಸೊ 15 ಬದಲು ಏನ್ ಬಂದಿದೆ ಫಿಜ್ ಬಸ್ ಅಂತ ಬಂದಿದೆ
ಸೊ ಈ ತರ ನಾವು ಬರ್ತಿರೋ ಪ್ರೋಗ್ರಾಮ್ ಕರೆಕ್ಟ್ ಆಗಿ ಇಲ್ಲಿ ವರ್ಕ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದು. ಸೊ ನೀವು ಕೂಡ ಇದೇ ತರ ಒಂದು ಫಿಸ್ಬಸ್ ಅಪ್ಲಿಕೇಶನ್ ಡೆವಲಪ್ ಮಾಡಿ. ಇಲ್ಲಿ ನಾನು 3 ಮತ್ತೆ 5 ಇಂದ ಡಿವೈಡ್ ಆದ್ರೆ ಅಂತ ತಗೊಂಡಿದ್ದೀನಿ. ನೀವು ಬೇಕಾಗಿದ್ದ ಲಾಜಿಕ್ ತಗೊಂಡು 4 ಮತ್ತೆ 8 ಅಥವಾ 5 ಮತ್ತೆ 15 ಈ ತರ ರ್ಯಾಂಡಮ್ ಲಾಜಿಕ್ ನ ತಗೊಂಡು ನೀವು ಒಂದು ಫಂಕ್ಷನ್ ನ ಅಥವಾ ಒಂದು ಪ್ರೋಗ್ರಾಮ್ ನ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಆಗ ನಿಮ್ಗೆ ಈ ರೇಂಜ್ ಫಂಕ್ಷನ್ ಯೂಸ್ ಮಾಡೋದ ಹೇಗೆ, ಫಾರ್ ಲೂಪ್ ಯೂಸ್ ಮಾಡೋದ ಹೇಗೆ, ಇಫ್ ಎಲ್ಸ್ ಕಂಡೀಷನ್ಸ್ ಬಂದಾಗ ಯಾವ ತರ ಯೂಸ್ ಮಾಡೋದು ಅಂತ ಎಲ್ಲ ಕಲಿತೀರಾ. ನಿಮ್ಗೆ ಏನಾರ ಡೌಟ್ಸ್ ಇದ್ರೆ ನಮ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನ ಹೆಚ್ಚು ಕೋಡಿಂಗ್ ಪ್ರಾಜೆಕ್ಟ್ಸ್ ಇನ್ ಪೈಥಾನ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನೆಲ್ ಕಲಿಯೋಣ ಫ್ರೀ ಆಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.